हाय फ्रेंड्स नानिवत्तु इंस्टेंटी यहाँ पैन कार्ड हेकोड़ता नोड़ी फ्रेंड्स इवग नानु डिस्प्ले का नानु स्क्रीन रेकॉर्ड नोड़ी डायरेक्टी क्रोम ब्रौसर ओपन माड़ा क्रोम ब्रौसर ओपन नोड़ी सर्च बार अल्वा सर्च बार इंस्टेंट अंत सर्च इंस्टेंट पैन कार्ड थ्रू आधार कार्ड अंत अल्वा क्लिक अरे टाइप मी नान मोदले ಅದು ಬರ್ತಾ ಇದೆ ನೋಡಿ ಇನ್ಸ್ಟೆಂಟ್ ಪ್ಯಾನ್ ಕಾರ್ಡ್ ಥ್ರೂ ಆಧಾರ್ ಕಾರ್ಡ್ ಅಂತಂದು ಇದೆ ನಿಮಗೆ ಬೇಕಂದ್ರೆ ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಅದನ್ನು ಅದಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಇದು ಮಾಡಬಹುದು ನೋಡಿ ಫ್ರೆಂಡ್ಸ್ ಇಲ್ಲಿ ಇನ್ಸ್ಟೆಂಟ್ ಪ್ಯಾನ್ ಥ್ರೂ ಅಂತ ಇದೆ ಅಲ್ವಾ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡಿದ್ಮೇಲೆ ಇಲ್ಲಿ ಬಂತು ನೋಡಿ ಫ್ರೆಂಡ್ಸ್ ನೋಡಿ ಎಂಟರ್ ಆಧಾರ್ ನಂಬರ್ ಇಲ್ಲಿ ನಿಮ್ಮ ಆಧಾರ್ ನಂಬರ್ ಕ್ಲಿಕ್ ಮಾಡಿ ಅಂದ್ರೆ ನಿಮ್ಮ ಆಧಾರ್ ನಂಬರ್ ಇದೆ ಅಲ್ವಾ ಆಧಾರ್ ಕಾರ್ಡ್ ನಂಬರ್ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಟೈಪ್ ಮಾಡಿ ಆಧಾರ್ ಕಾರ್ಡ್ ನಂಬರ್ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಕ್ಯಾಪ್ಚಾ ಇದೆ ಅಲ್ವಾ ಈ ಕ್ಯಾಪ್ಚಾನ ಇಲ್ಲಿ ಎಂಟರ್ ಕ್ಯಾಪ್ಚಾ ಅಂತ ಇಲ್ಲಿ ಕ್ಲಿಕ್ ಮಾಡಿ ಕನ್ಫರ್ಮ್ ಕೊಟ್ಟು ಜನರೇಟ್ ಓಟಿಪಿ ಅಂತ ಹೇಳುತ್ತೆ ಜನರೇಟ್ ಓಟಿಪಿ ಆದಮೇಲೆ ಓಟಿಪಿ ಬರುತ್ತೆ ನಿಮ್ಮ ಆಧಾರ್ ಕಾರ್ಡ್ ರಿಜಿಸ್ಟ್ರೇಷನ್ ನಂಬರ್ಗೆ ಇದು ಆಧಾರ್ ಕಾರ್ಡ್ ರಿಜಿಸ್ಟ್ರೇಷನ್ ನಂಬರ್ಗೆ ಓಟಿಪಿ ಬಂದಮೇಲೆ ನೆಕ್ಸ್ಟ್ ಅಪ್ ಬಂದ್ಬಿಟ್ಟು ನಿಮ್ಮ ಆಧಾರ್ ಡೀಟೇಲ್ಸ್ ನ ವ್ಯಾಲಿಡೇಟ್ ಮಾಡುತ್ತೆ ಫ್ರೆಂಡ್ಸ್ ವ್ಯಾಲಿಡೇಟ್ ಮಾಡಿದಮೇಲೆ ನೋಡಿ ಇಲ್ಲಿ ವ್ಯಾಲಿಡೇಟ್ ಇಮೇಲ್ ಐಡಿ ಅಂತ ಇದೆ ಅಲ್ವಾ ನೀವೇನಾದರೂ ನಿಮ್ಮ ಆಧಾರ್ ಕಾರ್ಡ್ಗೆ ಇಮೇಲ್ ಐಡಿ ಏನಾದರೂ ಕೊಟ್ಟಿದ್ರೆ ಇಮೇಲ್ ಐಡಿ ವ್ಯಾಲಿಡೇಟ್ ಆಗುತ್ತೆ ತೋರಿಸುತ್ತೆ ಅದರಲ್ಲಿ ಇಮೇಲ್ ಐಡಿ ಯಾವ ಥರ ಇದೆ ಏನಿದೆ ಎಲ್ಲ ತೋರಿಸುತ್ತೆ ಆಮೇಲೆ ಗೆಟ್ ಇಂಟು ಪ್ಯಾನ್ ಅಂತ ಇದೆ ಅಲ್ವಾ ಆವಾಗ ಏನಾಗುತ್ತೆ ನಿಮಗೆ ಲಾಸ್ಟಲ್ಲಿ ಗೆಟ್ ಇಂಟು ಪ್ಯಾನ್ ವ್ಯಾಲಿಡೇಟ್ ಇಮೇಲ್ ಅಡ್ರೆಸ್ ಆದಮೇಲೆ ಗೆಟ್ ಇಂಟು ಪ್ಯಾನ್ ಅಂತ ಇದೆಯಲ್ಲ ಫ್ರೆಂಡ್ಸ್ ಅಲ್ಲಿಗೆ ಹೋದ್ಮೇಲೆ ನೀವು ನಿಮ್ಮ ಪ್ಯಾನ್ ಕಾರ್ಡು ನಂಬರ್ನ ನಿಮಗೆ ಅದು ಜನ್ರೇಟ್ ಮಾಡುತ್ತೆ ಆಮೇಲೆ ನೀವು ಆ ಒಂದು 10 ಮಿನಿಟ್ಸ್ ಇಲ್ಲ 15 ಮಿನಿಟ್ಸ್ ಬಿಟ್ಬಿಟ್ಟು ನೀವು ಅದನ್ನು ನೋಡಿ ನೀವು ಅದು ನಂಬರ್ ಅಂದರೆ ಆಧಾರ್ ಕಾರ್ಡ್ ನಂಬರು ಮತ್ತು ನಿಮ್ಮ ಆಧಾರ್ ರಿಜಿಸ್ಟ್ರೇಷನ್ OTP ಹೊಡೆದ್ಮೇಲೆ ನಿಮಗೆ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಅದನ್ನ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇವಾಗ ನಾನು ಬ್ಯಾಕ್ ಬರ್ತಾ ಇದ್ದೀನಿ ಫ್ರೆಂಡ್ಸ್ ಬ್ಯಾಕ್ ಬಂದೆ ನೋಡಿ ಇಲ್ಲಿ ಚೆಕ್ ಸ್ಟೇಟಸ್ ಡೌನ್ಲೋಡ್ ಅಂತ ಇದೆ ಅಲ್ವಾ ಇಲ್ಲೇ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ನೋಡಿ ಫ್ರೆಂಡ್ಸ್ ಇಲ್ಲಿ ಆಧಾರ್ ನಂಬರು ಮತ್ತು ಎಂಟರ್ ಕ್ಯಾಪ್ಚಾ ಇಲ್ಲಿ ಕೊಟ್ಟಮೇಲೆ ನಿಮಗೆ OTP ಕೇಳುತ್ತೆ ಅಂದರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ದು OTP ಕೇಳುತ್ತೆ OTP ಕೇಳಿದ ತಕ್ಷಣ ನೀವು ಅಲ್ಲಿ ಸಬ್ಮಿಟ್ ಮಾಡಿದರೆ OTP ಇಲ್ಲಿ ನೋಡಿ ವೇವ್ ಸ್ಟೇಟಸ್ ಅನ್ನು ಡೌನ್ಲೋಡ್ ಪ್ಯಾನ್ ಅಂತ ಇದೆ ಅಂದರೆ ನಾನು ನೋಡಿ ಫ್ರೆಂಡ್ಸ್ ನಾನಿವಾಗ ಕ್ಲಿಕ್ ಮಾಡ್ತಾ ಇದ್ದೀನಿ 3549 ಹಾಂ ಫ್ರೆಂಡ್ಸ್ ನಾನು ಇಲ್ಲಿ ಕ್ಲಿಕ್ ಮಾಡ್ಕೋತಾ ಇದ್ದೀನಿ ನೋಡ್ಬೋದು ನೀವು ನೋಡಿ ನಂದು ಪ್ಯಾನ್ ಕಾರ್ಡ್ ನಾನು ನಿನ್ನೆ ಇದನ್ನ ರಿಜಿಸ್ಟರ್ ಮಾಡಿಕೊಂಡೆ ಸೊ ನಂದು ಇಲ್ಲಿ OTP ಬರುತ್ತೆ ಫ್ರೆಂಡ್ಸ್ OTP ಬಂದ ತಕ್ಷಣ ನೀವು ಅದನ್ನ ಎಂಟರ್ ಮಾಡಬೇಕು ಎಂಟರ್ ಮಾಡಿದ ತಕ್ಷಣ ನಿಮಗೆ ಜನ್ರೇಟ್ ನೋಡಿ ಫ್ರೆಂಡ್ಸ್ ಇಲ್ಲಿ OTP ಬಂತು ಹಾಂ ಫ್ರೆಂಡ್ಸ್ ಇವಾಗ ನೋಡಿ ಬಂದಿದೆ ನೋಡಿ ಇಲ್ಲಿ ಡೌನ್ಲೋಡ್ ಪ್ಯಾನ್ ಅಂತ ಇದೆ ಅಲ್ವಾ ಡೌನ್ಲೋಡ್ ಪ್ಯಾನ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮದು ನೋಡಿ ಇಲ್ಲಿ ನೋಡಿ ಡು ಯು ವಾಂಟ್ ಟು ಡೌನ್ಲೋಡ್ ನಿಮ್ಮದು ಇದು ನಿಮ್ಮ ಪ್ಯಾನ್ ಕಾರ್ಡ್ ಫೈಲ್ ಆಗಿರುತ್ತೆ ಈ ಪ್ಯಾನ್ ಕಾರ್ಡ್ ಫೈಲ್ ಏನಾದರೂ ಓಪನ್ ಆಗಬೇಕು ಅಂತಂದರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಇನ್ಸ್ಟ್ರಕ್ಷನ್ ಇದೆ ಇಲ್ಲಿ ಓದ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಇನ್ಸ್ಟ್ರಕ್ಷನ್ ಇದೆ ಪ್ಯಾನ್ PDF ಈಸ್ ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಟು ಓಪನ್ ದಿ ಸಮ್ ಪ್ಲೀಸ್ ಯೂಸ್ ಯುವರ್ ಡಾಟಾ ಆಫ್ ಡೇಟ್ ಆಫ್ ಬರ್ತ್ ಆ್ಯಸ್ ಪಾಸ್ವರ್ಡ್ ಇನ್ ಫಾರ್ಮೆಟ್ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ನ ಅದು ಪಾಸ್ವರ್ಡಲ್ಲಿ ಪ್ರೊಟೆಕ್ಟ್ ಆಗಿರುತ್ತೆ ನಿಮ್ಮ ಪ್ಯಾನ್ PDF ಅದನ್ನ ನೀವು ಡೇಟ್ ಆಫ್ ಬರ್ತ್ ಪಾಸ್ವರ್ಡಲ್ಲಿ ನೀವು ಓಪನ್ ಮಾಡ್ಕೋಬೇಕಾಗುತ್ತೆ ನೋಡಿ ಅದು ಯಾವ ಥರ ಓಪನ್ ಮಾಡಬೇಕಂತ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತು 1/1/1997 ಇದ್ದರೆ ನೀವು ಅದೇ ರೀತಿ ಫಿಲ್ ಮಾಡಬೇಕಾಗುತ್ತೆ 01/01/1997 ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಆವಾಗ ನಿಮ್ಮ ಪ್ಯಾನ್ ನಂಬರ್ ಓಪನ್ ಆಗುತ್ತೆ ನೋಡಿ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ನಾನು ಯಾವ ಥರ ಓಪನ್ ಆಗುತ್ತೆ ಅಂತ ನೋಡಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಈ ಪಾಸ್ವರ್ಡ್ ಪ್ರೊಟೆಕ್ಟ್ ಬರುತ್ತೆ ನೋಡಿ ಬಂತು ನಾನು ಏನಂತ ಕ್ಲಿಕ್ ಮಾಡ್ತೀನಿ ನನ್ನ ಡೇಟ್ ಆಫ್ ಬರ್ತ್ ಬಂದುಬಿಟ್ಟು 2/3/01/1997 ನೋಡಿ ಓಪನ್ ಆಗುತ್ತೆ ಈ ಥರ ಓಪನ್ ಆಗುತ್ತೆ ನಿಮ್ಮ ಪ್ಯಾನು ಓಪನ್ ಆಗಿಬಿಡುತ್ತೆ ಇಷ್ಟೇ ಫ್ರೆಂಡ್ಸ್ ಇದರಲ್ಲಿ ಬೇರೆ ಏನು ಇದರಲ್ಲಿ ಇಲ್ಲ ನೀವು ಆರಾಮಾಗಿ ನಿಮ್ಮ
ಪ್ಯಾನ್ ಕಾರ್ಡ್ ಇಲ್ಲ ಅಂತಂದೆ ಅಂದರೆ ಯಾವುದೇ ಆದ ಫೀ ಕೊಡ್ದೇನೆ ಯಾವುದೇ ಆದ ಒಂದು ಕಾಸ್ಟ್ ಇಲ್ಲದೇ ನೀವು ಫ್ರೀಯಾಗಿ ಪ್ಯಾನ್ ಕಾರ್ಡ್ ನೀವು ಆರ್ಡ್ರ್ ಮಾಡ್ಬೋದು ಅಂದರೆ ನೀವು ಪ್ಯಾನ್ ಕಾರ್ಡನ್ನ ನೀವು ಜನ್ರೇಟ್ ಮಾಡ್ಕೋಬೋದು ಇದು ಫ್ರೀ ಆಗಿರುತ್ತೆ ಫ್ರೆಂಡ್ಸ್. ನಿಮಗೆ ಏನಾದರೂ ನೀವು ಬ್ಯಾಂಕಿಗೆ ಏನಾದರೂ ಲೋನ್ ತೊಗೋತೀರಾ ಏನಾದರೂ ಮಾಡ್ತೀರಾ ಅಂತಂದರೆ ಈ ಪ್ಯಾನ್ ಕಾರ್ಡು ನಿಮಗೆ ಒಂದು 21 ಡೇಸು ವರ್ಕ್ ಆಗೋಲ್ಲ ಫ್ರೆಂಡ್ಸ್. ಅಂದರೆ 21 ಡೇಸು ಅದು ಕ್ರಿಯೇಟ್ ಆಗಿರಲ್ಲ, ಅದು ಆ್ಯಕ್ಟಿವೇಟ್ ಆಗಿರಲ್ಲ. ನಿಮಗೆ ಎಮರ್ಜೆನ್ಸಿಗೆ ಅಂತ ಹೇಳಿಬಿಟ್ರೆ ಎಮರ್ಜೆನ್ಸಿಗೆ ಏನಾದರೂ ಪ್ಯಾನ್ ಕಾರ್ಡ್ ಬೇಕು ಅಂತಂದರೆ ಇದನ್ನು ಕೊಡ್ಬೋದು. 21 ಡೇಸ್ಗೆ ಇದು ನಿಮ್ಮದು ರಿಜಿಸ್ಟ್ರೇಷನ್ ಆಗುತ್ತೆ. ನೀವು ಏನಾದರೂ ಇದು ಬೇಕು ಅಂತಂದರೆ ನಿಮ್ಮ ಪ್ಯಾನ್ ಕಾರ್ಡ್ ಇದು ಬೇಕು ಅಂತಂದರೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಅದು ಯಾವ ಥರ ನೀವು ಪ್ಯಾನ್ ಕಾರ್ಡ್ ಇದನ್ನು ತರಿಸ್ಕೋಬೇಕು ಅಂತ ತೋರಿಸ್ಕೊ ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಯಾಕಂದರೆ ಈ ವಿಡಿಯೋ ತುಂಬ ಲಾಂಗ್ ಆಯಿತು ಫ್ರೆಂಡ್ಸ್, ಸುಮ್ಮನೆ ಬೇಡ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೀವು ಯಾವ ಥರ ಇದನ್ನ ಆರ್ಡ್ರ್ ಮಾಡಬೇಕಂತ. ಏನಾದರೂ ನಿಮಗೆ ಈ ವಿಡಿಯೋದಲ್ಲಿ ಏನೋ ಡೌಟ್ಸ್ ಇದ್ದರೆ ಪಕ್ಕದಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ವಿಡಿಯೋ ಏನಾದರೂ ನಮ್ಮ ವಿಡಿಯೋ ಇವಾಗ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಈ ಹೊಸಬ್ರಾಗಿದ್ದರೆ ನೀವು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ವಿಡಿಯೋಸ್ ಎಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ನಾನು ಹೋದ ವಿಡಿಯೋದಲ್ಲಿ ಹೇಳಿದ್ದೆ, ಸೊ ನಾನು ಅಂದರೆ ನನ್ನ ವಿಡಿಯೋನ ಯಾರು ಮೊದಲು ಕಮೆಂಟ್ ಮಾಡ್ತಾರೆ, ವಿಡಿಯೋ ಯಾರು ನೋಡಿ ಕಮೆಂಟ್ ಮಾಡ್ತಾರೆ ಅವ್ರ ಹೆಸರು ಹೇಳ್ತೀನಿ ಅಂತ. ನನ್ನ ಫಸ್ಟ್ ಕಮೆಂಟು ಬಂದುಬಿಟ್ಟು ಸ್ಟಾರ್ಟಿಂಗ್ ವಿಡಿಯೋ ಲಾಸ್ಟ್ ವಿಡಿಯೋ ಹಾಲೇಶಪ್ಪು ಅಂತ ಅವರು ಲಾಸ್ಟ್ ವಿಡಿಯೋದಲ್ಲಿ ನನ್ನ ಕಮೆಂಟ್ ಮಾಡಿದ್ದಾರೆ ಫಸ್ಟು. ಥ್ಯಾಂಕ್ ಯು ಸೊ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ, ಧನ್ಯವಾದಗಳು. ಮತ್ತೆ ಸಿಗೋಣ, ಬಾಯ್. ಥ್ಯಾಂಕ್ ಯು.